ಎಲ್ರಿಗೂ ನಮಸ್ಕಾರ. ರಾಜ್ ಕಪ್ ಆರನೇ ಸೀಸನ್, ನಮಗೇನೋ ಒಂಥರ ಡಾಕ್ಟರ್ ರಾಜ್ ಅಂತ ಹೆಸರು ಹೇಳಿದ್ರೆ ಒಂಥರ ಒಂದು ಪವರ್ ಬರುತ್ತೆ, ಒಂದು ಅದು ದೊಡ್ಡ ದೊಡ್ಡ ಶಕ್ತಿ. ಅದೊಂದು ನಾನು ಇಲ್ಲಿ ಬಂದಾಗ ವಾಸಣ್ಣ ಒಂದು ಪ್ರಶ್ನೆ ಕೇಳಿದ್ರು. ಇಲ್ಲ 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 ಕರೆಕ್ಟ್, ನೀವು ಹೇಳಿ ಕರೆಕ್ಟು. ಎಷ್ಟು ಕ್ರಿಕೆಟ್ ಅಂತ ಆಡ್ತಿರ್ತೀರಾ? ಅದೊಂದು ಕಪ್ಪು, ಇದೊಂದು ಕಪ್ಪು, ಈಗೊಂದು ಕಪ್ಪು, ಇದು ಸಿನಿಮಾ ಮಾಡ್ತೀಯ, ಸಿನಿಮಾ ಮಾಡ್ರಯ್ಯಾ, ಬರೀ ಕ್ರಿಕೆಟ್ ಆಡ್ತಾ ನಿಂತಿದ್ರಲ್ಲ ಅಂತ. ಇಲ್ಲ ಕರೆಕ್ಟ್, ಅವ್ರು ಹೇಳಿದ್ದು ಕರೆಕ್ಟು. ಆದರೆ ನಮ್ಮ ಫ್ರೀ ಡೇಟ್ನ ನೋಡಿಕೊಂಡು ಅದಕ್ಕೆ ಕೆಲವು ಆರ್ಟಿಸ್ಟ್ಗಳನ್ನ, ಯಾರು ಶೂಟಿಂಗ್ ಇಲ್ಲ ಯಾರು ಆಡ್ತಾರೆ ಅಥವಾ ಶೂಟಿಂಗಲ್ಲಿ ಪರ್ಮಿಷನ್ ತೊಗೊಂಡು ಬಂದು ಆಡ್ಬೋದು, ಈ ಥರದ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ವಸಣ್ಣ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಒಂದು ಟೈಮಲ್ಲಿ ವಸಣ್ಣ ನಿಮಗೆ ಗೊತ್ತಿರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್ ಎಲ್ಲರೂ ಪ್ರತಿ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಒಂದು ಸರಿ ಒಂದೊಂದು ರಾಜ್ಯ ಜಿಲ್ಲೆಗೆ ಹೋಗಿ, ದೊಡ್ಡ ದೊಡ್ಡ ಊರುಗಳಿಗೆ ಹೋಗಿ ಅಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಿದ್ರು, ಮನರಂಜನೆ ರಸಮಂಜರಿ ಕಾರ್ಯಕ್ರಮಗಳ ಮೂಲಕ. ಅಂದರೆ ನಮ್ಮ ಚಿತ್ರೋದ್ಯಮ ಬೆಳೆಸಿ, ನಮಗೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಸಿನಿಮಾಗೆ ಬನ್ನಿ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಆ ರೀತಿ ಮನೋರಂಜನೆ ಕಾರ್ಯಕ್ರಮಗಳನ್ನ, ರಸಮಂಜರಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿಯೊಂದು ಊರಿಗೆ ಹೋಗಿ ಆ ಥರದ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಇವಾಗ ಅದು ನಡೀತಾ ಇಲ್ಲ, ಈಗ ಸದ್ಯಕ್ಕೆ ನಿಂತಿದೆ. ಈಗ ನಾವು ಈಗ ಪ್ಲೇಯರ್ಸ್ ಇರೋದ್ರಿಂದ ಕ್ರಿಕೆಟ್ ಯಾರ್ಯಾರು ಆಡ್ತಾರೆ ಆ ಪ್ಲೇಯರ್ಸ್ ಎಲ್ಲ ಹೋಗಿ ಈಗ ನಾವು ಮಾಡೋದು ಅದೇ ಕೆಲಸನೇ. ಪ್ರತಿಯೊಂದು ಮೈಸೂರಲ್ಲಿ ಆಡ್ತೀವಿ, ಅಲ್ಲಿಗೆ ಹೋಗಿ ನಮ್ಮ ಸಿನಿಮಾ ಚಿತ್ರೋದ್ಯಮದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಬನ್ನಿ. ಮುಂಚೆ ಥರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸಿನಿಮಾ ರಂಗದ ಬಗ್ಗೆ, ಸಿನಿಮಾಗಳ ಬಗ್ಗೆ. ತುಂಬ ಹೊಸಬರು ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಬೆಳೆಸಿ ಹೊಸ ಚಿತ್ರಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕ್ರಿಕೆಟ್ ಆಡೋದ್ರ ಮೂಲಕ ಈ ಒಂದು ಚಿತ್ರೋದ್ಯಮದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್, ಕರೆಕ್ಟ್ ಅಲ್ವಾ? ಸೊ ಇದು ಉದ್ದೇಶ. ಸೊ ಹಾಗಾಗಿ ಎಲ್ಲೇ ಹೋದರೂ ಕೂಡ, ನಾವೇನೇ ಕ್ರಿಕೆಟ್ ಆಡಿದ್ರು ಕೂಡ ಅಲ್ಲಿ ಮೊದಲು ನಮ್ಮ ಚಿತ್ರೋದ್ಯಮದ ಬಗ್ಗೆ ದೊಡ್ಡ ಅರಿವನ್ನು ಮೂಡಿಸಿ, ಇದೊಂದು ಉದ್ಯಮ, ಇದೊಂದು ಚಿತ್ರೋದ್ಯಮ ಉದ್ಯಮ, ಇದೊಂದು ಇಂಡಸ್ಟ್ರಿ. ಇಲ್ಲಿ ಸಾವಿರಾರು ಜನ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ತುಂಬ ಸಾವಿರಾರು ಜನ ಇದನ್ನೇ ನಂಬ್ಕೊಂಡು ಬಂದು ಊರಿಂದ ಊರು ಬಿಟ್ಟು ಬಂದು ಕೆಲಸ ಮಾಡ್ತಿದ್ದಾರೆ, ಕಲಾವಿದರಾಗಿ ಕೆಲಸ ಮಾಡ್ತಿದ್ದಾರೆ, ತಂತ್ರಜ್ಞರಾಗಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಬದುಕು ಚೆನ್ನಾಗಿರಬೇಕು, ಚೆನ್ನಾಗಿ ಆಗಬೇಕು ಇದನ್ನೇ ನಂಬ್ಕೊಂಡು ಬಂದಿರುವಂಥವ್ರು. ಯಾಕೆಂದರೆ ಇಲ್ಲಿ ನಿಮಗೆ ಗೊತ್ತಿರೋಂಗೆ ತುಂಬ ಏರಿಳಿತಗಳು ಜಾಸ್ತಿ, ಬದುಕೋದು ತುಂಬ ಕಷ್ಟ, ಇದನ್ನೇ ನಂಬ್ಕೊಂಡ್ಬಂದು ಇಲ್ಲಿ ಜೀವನ ಮಾಡೋದು ಕಷ್ಟ. ಆದರೂ ಕೂಡ ಸಿನಿಮಾ ಮೇಲಿನ ಒಂದು ಆಸೆಯಿಂದ, ಆಕಾಂಕ್ಷೆಯಿಂದ ಇಲ್ಲಿ ಬಂದುಬಿಟ್ಟಿರ್ತಾರೆ, ಒಂದು ಕನಸು ಹೊತ್ಕೊಂಡು ಬಂದುಬಿಟ್ಟಿರ್ತಾರೆ. ಸೊ ಆ ಉದ್ಯಮ ಉಳಿಬೇಕು ಅಂದಾಗ ನಾವೆಲ್ಲ ಸೇರಿ, ಇವತ್ತಿನ ಜನ್ರೇಷನಲ್ಲಿ ಈಗ ದೊಡ್ಡವರು ಯಾರೂ ಇಲ್ಲ ನಮ್ಮ ಜೊತೆ, ಅವರೆಲ್ಲ ಅವ್ರ ಆಶೀರ್ವಾದದಿಂದ ನಾವೆಲ್ಲ ಸೇರಿ ಈಗ ಈ ಕೆಲಸಗಳನ್ನ ಮಾಡಬೇಕಾಗಿದೆ. ಒಂದು ಈ ಥರದ ಕ್ರಿಕೆಟ್ಗೆ ಎಲ್ಲರೂ ಸೇರಿಸಿ, ಕ್ರಿಕೆಟಲ್ಲಿ ಎಲ್ಲ ಕಲಾವಿದರನ್ನು ಸೇರಿಸಿ ಒಂದು ಒಂದು ಗುಂಪನ್ನು ಮಾಡಿ ಅಲ್ಲಿ ಕ್ರಿಕೆಟ್ ಆಡಿಸೋದನ್ನು ಹುಟ್ಟಾಕಿದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್, ಸ್ನೇಹ ಲೋಕ ಅಂತೇಳಿ ಅವರು ಮೊಟ್ಟ ಮೊದಲ ಬಾರಿಗೆ ಅದನ್ನು ಈ ಒಂದು ಅಂದರೆ ಎಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಡಬೇಕು ಅಂತ ಅದನ್ನು ಇನ್ನಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ತೊಗೊಂಡೋಗಿದ್ದು ಸುದೀಪ್ ಅವರು, ಅವ್ರನ್ನ ಕೂಡ ಇಲ್ಲಿ ನೆನೆಸ್ಕೋಬೇಕಾಗತ್ತೆ. ಸೊ ಅದನ್ನ ಈಗ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಎಲ್ಲ ಆರ್ಟಿಸ್ಟ್ಗಳು ಬರ್ತಾರೆ, ತಾಂತ್ರಿಕ ವರ್ಗದವರು ಬರ್ತಾರೆ, ನಿಮ್ಮೆಲ್ಲರೂ ಪ್ರೋತ್ಸಾಹ ಚೆನ್ನಾಗಿರಲಿ ಅಷ್ಟೇ.